ಎಚ್ ಡಿ ಕುಮಾರಸ್ವಾಮಿಯವರು ಮತ್ತೆ ಟೆಂಪಲ್ ರನ್ ಅನ್ನು ಮುಂದುವರೆಸಿದ್ದಾರೆ. ಇವತ್ತು ಗೌಪ್ಯವಾಗಿ ತಮಿಳುನಾಡಿನ ದೇವಸ್ಥಾನಕ್ಕೆ ಸಿಎಂ ಎಚ್ ಡಿ ಕೆ ಕುಟುಂಬ ಸದಸ್ಯರ ಸಮೇತವಾಗಿ ಹೋಗಿದ್ದಾರೆ. ಎಚ್ ಎಎಲ್ ವಿಮಾನ ನಿಲ್ದಾಣದಿಂದ ತಮಿಳುನಾಡಿಗೆ ಸಿಎಂ ತೆರಳಲಿದ್ದು ತಿರುಚಂದ್ರ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಿಎಂ ಕುಟುಂಬ ಸಮೇತವಾಗಿ ವಿಶೇಷ ಪೂಜೆಯನ್ನು ಸಲ್ಲಿಸಲಿದ್ದಾರೆ. ಯಾವುದೇ ಮಾಹಿತಿಯನ್ನು ನೀಡದೆ ಸಿಎಂ ಪ್ರಯಾಣ ಬೆಳೆಸಿದ್ದು ಹಲವು ಕುತೂಹಲಕ್ಕೆ ಕಾರಣವಾಗಿದೆ. ಶಾಲಾ ಮಕ್ಕಳ ಭವಿಷ್ಯಕ್ಕೆ ಶಿಕ್ಷಣ ಇಲಾಖೆಯಿಂದ ಬೆಂಕಿ ಹಚ್ಚೋ ಪ್ರಯತ್ನ ನಡೀತಾ ಇದೆ. ಅರ್ಧ ವರ್ಷ ಕಳೆದ್ರೂ ಬುಕ್ ಸಿಕ್ಕಿಲ್ಲ, ಯೂನಿಫಾರಂ ಅನ್ನು ಕೊಟ್ಟಿಲ್ಲ, ಎರಡನೇ ಸೆಟ್ ಯೂನಿಫಾರಂಗೆ ಸರ್ಕಾರ ದುಡ್ಡನ್ನೇ ಕೊಟ್ಟಿಲ್ಲ, ಅರ್ಧದಷ್ಟು ಮಕ್ಕಳಿಗೆ ಸರ್ಕಾರಿ ಸೈಕಲ್ ಭಾಗ್ಯ ಕೂಡ ಇಲ್ಲ. ಈವರೆಗೆ ಶೇಕಡಾ 48% ಸೈಕಲ್ಗಳು ಮಾತ್ರ ರೆಡಿಯಾಗಿವೆ. ಇನ್ನೂ ಕೂಡ ಕೆಲವು ಮಕ್ಕಳಿಗೆ ಸೈಕಲ್ ಕೊಟ್ಟಿಲ್ಲ, ಬುಕ್ ಕೊಟ್ಟಿಲ್ಲ, ಯೂನಿಫಾರಂ ಅನ್ನು ಕೂಡ ಕೊಟ್ಟಿಲ್ಲ. ಎರಡನೇ ಸೆಟ್ ಯೂನಿಫಾರಂಗೆ ಸರ್ಕಾರ ದುಡ್ಡನ್ನು ಕೂಡ ಕೊಟ್ಟಿಲ್ಲ, ಅರ್ಧದಷ್ಟು ಮಕ್ಕಳಿಗೆ ಸರ್ಕಾರಿ ಸೈಕಲ್ ಭಾಗ್ಯ ಕೂಡ ಸಿಕ್ಕಿಲ್ಲ. ಇನ್ನು ಸರ್ಕಾರಿ ಮುದ್ರಣಾಲಯಗಳಿಗೆ ದಶಕದ ಹಿಂದೆಯೇ ಬೀಗ ಬಿದ್ದಿದೆ. ಖಾಸಗಿ ಪ್ರಿಂಟಿಂಗ್ ಪ್ರೆಸ್ ಮಾಲೀಕರ ಲಾಬಿಗೆ ಇಲ್ಲಿ ಶಿಕ್ಷಣ ಅಧಿಕಾರಿಗಳು ಮಣಿದಿದ್ದಾರೆ. ಸರಿಯಾದ ಟೈಮ್ಗೆ ಬುಕ್ ಪ್ರಿಂಟ್ ಮಾಡಿ ಕೊಡ್ತಾ ಇಲ್ಲ. ಖಾಸಗಿಯವರು 5 ಖಾಸಗಿ ಮುದ್ರಣಾಲಯಗಳಿಗೆ ಸರ್ಕಾರದಿಂದ ನೋಟಿಸ್ ಅನ್ನ ಕೊಡಲಾಗಿದೆ. 5 ಖಾಸಗಿ ಮುದ್ರಣಾಲಯಗಳನ್ನ ಕಪ್ಪು ಪಟ್ಟಿಗೆ ಸೇರಿಸೋದಕ್ಕೆ ಈಗ ಚಿಂತನೆ ನಡೆದಿದ್ದಾರೆ. ಹೀಗಾಗಿ ಪ್ರಾಥಮಿಕ ಪ್ರೌಢಶಿಕ್ಷಣ ಸಚಿವ ಎನ್ ಮಹೇಶ್ ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ಅವರ ಗಮನಕ್ಕೆ ಇದು ಬಂದಿಲ್ವಾ ಅಂತ ಕೇಳಬೇಕಾಗತ್ತೆ. ಯಾಕಂದ್ರೆ ಈವರೆಗೆ ಕೇವಲ 48% ಸೈಕಲ್ಗಳು ಮಾತ್ರ ರೆಡಿಯಾಗಿವೆ, ಎರಡನೇ ಸೆಟ್ ಯೂನಿಫಾರ್ಮ್ಗೆ ಸರ್ಕಾರ ದುಡ್ಡು ಕೂಡ ಕೊಟ್ಟಿಲ್ಲ, ಸರಿಯಾಗಿ ಬುಕ್ ಕೂಡ ಪ್ರಿಂಟ್ ಆಗ್ತಾ ಇಲ್ಲ. 5 ವರ್ಷದ ಹಿಂದೆನೇ ಈಗಾಗಲೇ ಸರ್ಕಾರಿ ಮುದ್ರಣಾಲಯಗಳಿಗೆ ಬೀಗ ಬಿದ್ದಿದೆ. ಇನ್ನು ಖಾಸಗಿ ಪ್ರಿಂಟಿಂಗ್ ಪ್ರೆಸ್ನವರು ಕೂಡ ಸರಿಯಾಗಿ ಬುಕ್ ಅನ್ನು ಪ್ರಿಂಟ್ ಮಾಡಿಕೊಡ್ತಾ ಇಲ್ಲ. ಹೀಗಾಗಿ ಅವರ ವಿರುದ್ಧ ಕ್ರಮಕ್ಕೂ ಕೂಡ ಮುಂದಾಗಬೇಕಾಗಿದೆ. ಇದರ ನಡುವೆ ವಿದ್ಯಾರ್ಥಿಗಳ ಭವಿಷ್ಯ ಒಂದ್ ಕಡೆ ಅತಂತ್ರವಾಗ್ತಾ ಇದೆ, ಯಾಕಂದ್ರೆ ಬುಕ್ ಸಿಗ್ತಾ ಇಲ್ಲ, ಯೂನಿಫಾರ್ಮ್ ಸಿಗ್ತಾ ಇಲ್ಲ. ಹೀಗಾಗಿ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಬೇಕಾಗಿದೆ. 5 ಖಾಸಗಿ ಮುದ್ರಣಾಲಯಗಳಿಗೆ ಸರ್ಕಾರ ಈಗ ನೋಟಿಸ್ ಅನ್ನ ಕೊಟ್ಟಿದೆ, ಕಪ್ಪು ಪಟ್ಟಿಗೆ ಸೇರಿಸೋದಕ್ಕೂ ಕೂಡ ಚಿಂತನೆ ನಡೀತಾ ಇದೆ. ಅವರಿಗೆಲ್ಲ ನಾವು ನೋಟಿಸ್ ಕೊಟ್ಟಿದ್ದೀವಿ, ಅದರ ಬಗ್ಗೆ ಮುಂದೆ ಕಾನೂನು ರೀತಿಯ ಕ್ರಮ ತಗೊಳ್ಬೇಕು. ಅದಕ್ಕೆ ನಾವು ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಆಗಿ ಅದರಲ್ಲಿ ಚರ್ಚೆಯಾಗಿ ಒಂದು ತೀರ್ಮಾನ ಆಗಬೇಕು. ಅದರ ಬಗ್ಗೆ ನೋಟಿಸ್ ಕೊಟ್ಟಾಗಿದೆ, ಯಾರ್ಯಾರು ಲೇಟ್ ಆಗಿದ್ದಾರೆ ಎಲ್ಲರಿಗೂ ಕೊಟ್ಟಿದ್ದೀವಿ, ಪಬ್ಲಿಕೇಶನ್ಸ್ ಡೀಟೇಲ್ಸ್ ಎಲ್ಲ ನೋಡಿ ಹೇಳಬೇಕಾಗುತ್ತೆ. ಮಾಡಿದ್ದವರಿಗೆಲ್ಲ ನಾವು ನೋಟಿಸ್ ಕೊಟ್ಟಿದ್ದೀವಿ, ಅದರ ಬಗ್ಗೆ ಮುಂದೆ ಕಾನೂನು ರೀತಿಯ ಕ್ರಮ ತಗೊಳ್ಬೇಕು. ಅದಕ್ಕೆ ನಾವು ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಆಗಿ ಅದರಲ್ಲಿ ಚರ್ಚೆಯಾಗಿ ಒಂದು ತೀರ್ಮಾನ ಆಗಬೇಕು. ಅದರ ಬಗ್ಗೆ ನೋಟಿಸ್ ಕೊಟ್ಟಾಗಿದೆ, ಯಾರ್ಯಾರು ಲೇಟ್ ಆಗಿದ್ದಾರೆ ಎಲ್ಲರಿಗೂ ಕೊಟ್ಟಿದ್ದೀವಿ, ಪಬ್ಲಿಕೇಶನ್ಸ್ ಡೀಟೇಲ್ಸ್ ಎಲ್ಲ ನೋಡಿ ಹೇಳಬೇಕಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ಲೋಕೇಶ್, ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಲೋಕೇಶ್, ಇದೆಲ್ಲವೂ ಶಿಕ್ಷಣ ಇಲಾಖೆಯ ಗಮನಕ್ಕೆ ಬಂದಿಲ್ವಾ ಅಥವಾ ಶಿಕ್ಷಣ ಸಚಿವರ ಗಮನಕ್ಕೆ ಬಂದಿಲ್ವಾ? ಯಾಕೆಂದ್ರೆ ಈ ಅರ್ಧ ವರ್ಷ ಕಳೆದ ಆಗಿದೆ, ಇನ್ನೂ ಬುಕ್ ಕೊಟ್ಟಿಲ್ಲ, ಯೂನಿಫಾರ್ಮ್ ಕೊಟ್ಟಿಲ್ಲ, ಸೈಕಲ್ ಕೊಟ್ಟಿಲ್ಲ, ಅಂದ್ರೆ ಏನಾಗ್ತಾ ಇದೆ ಅಂತ? ಎಸ್ ಪ್ರತಿಮಾ, ಏನು ಒಂದು ಶಿಕ್ಷಣ ವ್ಯವಸ್ಥೆಗೆ ಮೂಲಭೂತವಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಸಾಕಷ್ಟು ಒಂದು ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ ಒಂದು ಕೆಲಸ ಮಾಡಬೇಕಾಗುತ್ತೆ. ಆದರೆ ಇಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೇಜವಾಬ್ದಾರಿತನನೇ ಹೆಚ್ಚಾಗಿ ಕಾಣ್ತಿದೆ. ಏನೊಂದು ಪ್ರಾಥಮಿಕ ಶಿಕ್ಷಣ ಸಚಿವರು ಏನಿದ್ರು, ಎನ್ ಮಹೇಶ್ ಅಧಿಕಾರ ವಹಿಸಿಕೊಂಡಂಥ ಪ್ರಾರಂಭದಲ್ಲೇ ಹೇಳಿದ್ರು, ಈ ಬಾರಿ ಯಾವುದೇ ರೀತಿಯ ಶಿಕ್ಷಣ ಇಲಾಖೆಯಲ್ಲಿ ಗೊಂದಲಗಳನ್ನು ಬರದಂತೆ ಒಂದು ನಿರ್ವಹಣೆ ಮಾಡಿಕೊಳ್ತೇನೆ, ಒಂದು ಯಾವುದೇ ರೀತಿಯ ಒಂದು ತೊಂದರೆ ಕೂಡ ಆಗಲ್ಲ, ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವಂಥ ಒಂದು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಮಹತ್ವದ ಖಾತೆಯನ್ನು ನಾನು ಒತ್ತಿದ್ದೇನೆ, ಈ ಬಾರಿ ಯಾವುದೇ ರೀತಿಯ ಒಂದು ಗೊಂದಲ ಕೂಡ ಆಗೋದಿಲ್ಲ ಅಂತ ಒಂದು ಸ್ಪಷ್ಟ ಭರವಸೆ ಕೊಟ್ಟಿದ್ರು. ಆದರೆ ಇವತ್ತಿನ ದಿನ ನೋಡೋದಾದ್ರೆ ಈಗಾಗಲೇ ಅರ್ಧ ವರ್ಷ ಕಳೆದಿದೆ, ಇನ್ನೇನು 15 ದಿನಗಳಲ್ಲಿ ಮಧ್ಯ ವರ್ಷದ ಪರೀಕ್ಷೆಗಳು ಘೋಷಣೆ ಆಗ್ತಿದ್ದಾವೆ, ಅದು ಅಧಿಸೂಚನೆ ಹೊರಡಿಸೋಕ್ಕೂ ಮುಂಚೆ ಈಗ ಇನ್ನೂ ಕೂಡ ಸಾಕಷ್ಟು ಶಾಲೆಗಳಿಗೆ ಸುಮಾರು 1.5 ಲಕ್ಷ ವಿದ್ಯಾರ್ಥಿಗಳಿಗೆ ಪುಸ್ತಕಗಳೇ ತಲುಪಿಲ್ಲ, ಜೊತೆಗೆ 48% ಮಾತ್ರ ಸೈಕಲ್ ಒಂದು ಮ್ಯಾನುಫ್ಯಾಕ್ಚರಿಂಗ್ ನಡೆದಿದೆ, ಇನ್ನು ಡಿಸ್ಟ್ರಿಬ್ಯೂಷನ್ ಕೂಡ ನಡೆದಿಲ್ಲ. ಅಂದರೆ ಇನ್ನು ಉಳಿದಂಥ 52% ಏನಿದೆ ಅದು ಕೂಡ ಈಗಾಗಲೇ ಇನ್ನೂ ಅದು ತಯಾರಿಕಾ ಘಟಕಗಳಿಂದನೇ ಹೊರಗೆ ಬಂದಿಲ್ಲ. ಅಂದರೆ ವಿದ್ಯಾರ್ಥಿಗಳು ಈ ವರ್ಷ ಪೂರೈಸಿದ್ರೂ ಕೂಡ ಸೈಕಲ್ ಅವರಿಗೆ ತಲುಪುವಂಥ ಒಂದು ಸಾಧ್ಯತೆಗಳಿಲ್ಲ. ಇನ್ನು ಜೊತೆಗೆ ಯೂನಿಫಾರ್ಮ್ ಬಗ್ಗೆ ಮಾತಾಡೋದಾದರೆ ಅಲ್ಲಿನ ಒಂದು ತಾಲೂಕು ಮಟ್ಟದ SDMCಗಳಿಗೆ ಈ ಒಂದು ಗುತ್ತಿಗೆಯನ್ನು ಕೊಟ್ಟಿದ್ದಾರೆ, ಅವರು ಕೂಡ ಇಲ್ಲಿ ಒಂದು ಪೂರೈಕೆ ಮಾಡುವಂಥ ನಿಟ್ಟಿನಲ್ಲಿ ವಿಫಲ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ಏನು ಪ್ರಕ್ರಿಯೆ ಏನಿತ್ತು, ಏನು ಯೂನಿಫಾರ್ಮ್ ಮತ್ತು ಪಠ್ಯ ಪುಸ್ತಕಗಳು ಜೊತೆಗೆ ಸೈಕಲ್ ವಿತರಣೆ, ಇದೆಲ್ಲದರ ಒಂದು ಜವಾಬ್ದಾರಿ
ಆ ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ಇರುತ್ತೆ. ಅಲ್ಲಿನ ಎಲ್ಲ ಸರ್ಕಾರಿ ಸೌಲಭ್ಯಗಳನ್ನು ಇಲ್ಲಿನ ವಿದ್ಯಾರ್ಥಿಗಳಿಗೆ ತಲುಪಿಸುವಂಥ ಮಹತ್ವದ ಜವಾಬ್ದಾರಿಯನ್ನು ಹೊತ್ತಿರುವಂಥ ಅಧಿಕಾರಿಗಳು ಮತ್ತು ಇಲ್ಲಿನ ಸಚಿವರು ನಿಜಕ್ಕೂ ಬೇಜವಾಬ್ದಾರಿಯನ್ನು ಪ್ರದರ್ಶಿಸಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಆ ಪ್ರತಿಯೊಂದು ಯೋಜನೆ ಕೂಡ ಸರಿಯಾದ ಸಮಯಕ್ಕೆ ಅಲ್ಲಿ ತಲುಪುವಂಥ ಒಂದು ವ್ಯವಸ್ಥೆ ಆಗಬೇಕಾಗಿತ್ತು. ಅಂದರೆ ಈ ಹಿಂದಿನ ಒಂದು ವಾಡಿಕೆಯಂತೆ ಈಗಾಗಲೇ ಜುಲೈ ತಿಂಗಳ ಅಂತ್ಯದೊಳಗೆ ಈ ಒಂದು ಪುಸ್ತಕಗಳು ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ತಲುಪಬೇಕಾಗಿತ್ತು. ಆದರೆ ಈ ಬಾರಿ ಏನು ಖಾಸಗಿ ಡಿಸ್ಟ್ರಿಬ್ಯೂಟರ್ಗಳಿಗೆ ಏನಿದ್ದಾರೆ 10 ವರ್ಷಗಳ ಹಿಂದೆಯೇ ಈಗಾಗಲೇ ಏನು ಸರ್ಕಾರಿ ಮುದ್ರಣಾಲಯಗಳೇನಿದ್ದು ಆ ಎಲ್ಲ ಮುದ್ರಣಾಲಯಗಳಿಗೆ ಈಗಾಗಲೇ ಬೀಗ ಜಡಿದಿದೆ. ಹಾಗಾಗಿ ಏನು ಪ್ರೈವೇಟ್ ಪಬ್ಲಿಷರ್ಸ್ ಏನಿದ್ದಾರೆ ಅವರಿಗೆ ಟೆಂಡರ್ ಕೊಡಲಾಗಿತ್ತು. ಆ ಟೆಂಡರ್ ಮೂಲಕ ಏನು ಪೂರೈಕೆ ಆಗಬೇಕಾಗಿತ್ತು ಈಗಾಗಲೇ ಮಕ್ಕಳ ಕೈಗೆ ಸೇರಬೇಕಾಗಿತ್ತು. ಅವರ ಒಂದು ಏನು ಪಬ್ಲಿಷರ್ಸ್ ಏನು ಒಂದು ನೆಗ್ಲಿಜೆನ್ಸ್ ಏನಿದೆ ಅದರಿಂದನೇ ಇವತ್ತು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಒಂದು ಕಂಟಕ ಆಗಿದೆ ಅಂತಲೇ ಹೇಳ್ಬೋದು. ಈ ಒಂದು ನಿಟ್ಟಿನಲ್ಲಿ ಇಲ್ಲಿನ ಒಂದು ಆಯುಕ್ತರು ಆಗಿರ್ಬೋದು, ಇನ್ನು ಪ್ರಿನ್ಸಿಪಲ್ ಸೆಕ್ರೆಟರಿ ಶಾಲಿನ ರಜನೀಶ್ ಈಗಾಗಲೇ ಸೂಚಿಸಿದ್ದಾರೆ ಈ ಒಂದು ಏನು 5 ಸಂಸ್ಥೆಗಳೇನಿದ್ದಾವೆ ಈ ಪಬ್ಲಿಷರ್ ಸಂಸ್ಥೆಗಳು ಈ ಎಲ್ಲ ಸಂಸ್ಥೆಗಳಿಗೂ ಏನು ನೋಟಿಸ್ನ ವಿತರಣೆ ಮಾಡಿ ಈಗಾಗಲೇ 50% ಯಾವ ಒಂದು ಪಬ್ಲಿಷರ್ಸು ಡಿಸ್ಟ್ರಿಬ್ಯೂಟ್ ಮಾಡಿರಲ್ಲ ಅವರೆಲ್ಲರಿಗೂ ಕೂಡ ಒಂದು ನೋಟಿಸನ್ನು ವಿತರಣೆ ಮಾಡಿ ನೆಕ್ಸ್ಟ್ ಏನು 19-20 ಸಾಲಿನ ಶೈಕ್ಷಣಿಕ ವರ್ಷ ಏನಿದೆ ಅದರಲ್ಲಿ ಟೆಂಡರ್ನಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥ ಅವಕಾಶ ಕೂಡ ಈ ಒಂದು ಏನು ಪಬ್ಲಿಷರ್ಸ್ಗೆ ಇರೋದಿಲ್ಲ ಅಂತ ಒಂದು ಎನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಅಧಿಸೂಚನೆ ಕೂಡ ಹೊರಡಿಸಿದ್ದಾರೆ. ಜೊತೆಗೆ ಅವ್ರನ್ನ ಬ್ಲಾಕ್ ಲಿಸ್ಟ್ಗೆ ಸೇರಿಸಬೇಕು ಅನ್ನುವಂಥ ಒಂದು ಮಾತುಕತೆ ಕೂಡ ಈಗಾಗಲೇ ನಡೆದಿದೆ. ಈಗ ನೀವು ಏನು ಒಂದು ದಾಖಲೆಗಳನ್ನು ಗಮನಿಸಬಹುದು ಯಾವ ರೀತಿ ಒಂದು ಅಧಿಸೂಚನೆ ಹೊರಡಿಸಿದ್ದಾರೆ ಅಂತ. ಏನು ಜುಲೈ 2018 98% ಬುಕ್ ಈಗಾಗಲೇ ಪ್ರಿಂಟ್ ಆಗಿರಬೇಕಾಗಿತ್ತು. ಪ್ರಿಂಟ್ ಆಗಿ ಮಕ್ಕಳ ಕೈಗೆ ಸೇರುವಂಥ ಒಂದು ಒಂದು ಏನೊಂದು ಪ್ಲ್ಯಾನ್ ಆಗಿತ್ತು ಇಲಾಖೆಯಿಂದ. ಈಗಾಗಲೇ ಅವರಿಗೆ ಒಂದು ಏನು ಖಾಸಗಿ ಡಿಸ್ಟ್ರಿಬ್ಯೂಟರ್ಸ್ ಏನಿದ್ರು ಪಬ್ಲಿಷರ್ಸ್ ಏನಿದ್ರು ಅವ್ರಿಗೆ ಈಗಾಗಲೇ ಸೂಚನೆ ಕೂಡ ನೀಡಲಾಗಿತ್ತು. ಅಂದರೆ 98% ನಿಮಗೆ ಏನು ಒಂದು ಗುತ್ತಿಗೆ ಕೊಟ್ಟಿದ್ದೀರಿ ಈ ಎಲ್ಲ ಗುತ್ತಿಗೆಯನ್ನು ನೀವು ಪೂರ್ಣಗೊಳಿಸಿ ಜೊತೆಗೆ ಅದನ್ನು ಮಕ್ಕಳಿಗೆ ತಲುಪಿಸುವಂಥ ಒಂದು ಕೆಲಸ ನಿಮ್ಮಿಂದ ಆಗಬೇಕು ಅನ್ನುವಂಥ ಒಂದು ಡೆಡ್ ಲೈನ್ ಕೂಡ ನೀಡಲಾಗಿತ್ತು. ಆದರೆ ಆ ಡೆಡ್ ಲೈನ್ನ ಈಗಾಗಲೇ ಉಲ್ಲಂಘಿಸಿ ಈಗಾಗಲೇ ಅರ್ಧ ವಾರ್ಷಿಕ ಪರೀಕ್ಷೆಗಳು ಕೂಡ ಮಕ್ಕಳಿಗೆ ಹತ್ತಿರ ಆಗಿರ್ತಕ್ಕಂಥದ್ದು. ಇನ್ನು ನೀವು ಇಲ್ಲಿ ನೋಡೋದಾದ್ರೆ ಯಾವೆಲ್ಲ ಒಂದು ಸಂಸ್ಥೆಗಳು ಇವತ್ತು ಒಂದು ಬ್ಲಾಕ್ ಲಿಸ್ಟ್ಗೆ ಸೇರುವಂಥ ಒಂದು ನಿಟ್ಟಿನಲ್ಲಿದೆ ಅಂತಂದ್ರೆ ಅಭಿಮಾನಿ ಪಬ್ಲಿಕೇಶನ್ಸ್ ಆಗಿರ್ಬೋದು. ಇದೇ ರೀತಿ ಒಂದು ಈ 5-6 ಪಬ್ಲಿಕೇಶನ್ಸ್ಗೆ ಈಗಾಗಲೇ 50% ಮಿನಿಮಮ್ ಟಾರ್ಗೆಟ್ ಕೂಡ ರೀಚ್ ಆಗದೆ ಇರೋದ್ರಿಂದ ಇವ್ರನ್ನ ಈಗಾಗಲೇ ಬ್ಲಾಕ್ ಲಿಸ್ಟ್ಗೆ ಸೇರಿಸಬೇಕು ಅನ್ನುವಂಥ ಸಾಕಷ್ಟು ಗಂಭೀರವಾದ ಚಿಂತನೆಗಳು ಕೂಡ ನಡೀತಿದೆ. ಇನ್ನು 600,000-70,000 ವಿದ್ಯಾರ್ಥಿಗಳು ಈಗಾಗಲೇ ಒಂದು ಸರ್ಕಾರಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡ್ತಿರ್ತಕ್ಕಂಥದ್ದು ಅವರಿಗೆ ಈಗಾಗಲೇ ಒಂದು ಮಾಹಿತಿ ಕೂಡ ಶಿಕ್ಷಣ ಇಲಾಖೆಗೆ ಇತ್ತು. ಗುತ್ತಿಗೆ ಕೊಡುವಂತ ಸಮಯದಲ್ಲೇ ಇವರಿಗೆ ಸಾಕಷ್ಟು ಮಾಹಿತಿಯನ್ನು ನೀಡಲಾಗಿತ್ತು. ಅಂದ್ರೆ 600,070,000 ಏನು ವಿದ್ಯಾರ್ಥಿಗಳೇನಿದ್ರು ಅವರೆಲ್ಲರಿಗೂ ಕೂಡ ಈಗಾಗಲೇ ಪುಸ್ತಕಗಳನ್ನು ಪೂರೈಕೆ ಮಾಡುವಂಥ ಕೆಲಸ ಆಗಬೇಕಾಗಿತ್ತು. ಹಾಗಾಗಿ ಈ ಮುಂದಿನ ವರ್ಷ ಈ ರೀತಿ ಒಂದು ಎಡವಟ್ಟು ಆಗದಂಥ ರೀತಿಯಲ್ಲಿ ಈ ಒಂದು ಇಲಾಖೆ ಎಚ್ಚರ ವಹಿಸಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಮುಂದಿನ ವರ್ಷಕ್ಕೆ March 31 ಒಳಗಡೆ ಎಲ್ಲ ಪುಸ್ತಕಗಳು ಪ್ರಿಂಟ್ ಆಗಿ ಆ ಒಂದು ಶಾಲೆಗಳಿಗೆ ಸೇರುವಂಥ ಒಂದು ಪ್ರಕ್ರಿಯೆ ನಡೀಬೇಕು ಅನ್ನುವಂಥ ಖಡಕ್ ಆದೇಶವನ್ನು ಕೂಡ ಈಗ ನಡೆಸಿದ್ದಾರೆ. ಅಂದರೆ ಈಗಾಗಲೇ ಬ್ಲಾಕ್ ಲಿಸ್ಟ್ನಲ್ಲಿ ಇರತಕ್ಕಂಥ ಸಂಸ್ಥೆಗಳೇನಿದೆ ಅವನ್ನೆಲ್ಲ ಹೊರತುಪಡಿಸಿ ಈ ಹೊಸ ಸಂಸ್ಥೆಗಳಿಗೆ ಮಣೆ ಹಾಕುವಂಥ ಒಂದು ಪ್ರಕ್ರಿಯೆ ಈಗ ನಡೀತಿದೆ. ಪ್ರತಿಮಾ ಧನ್ಯವಾದ ಲೋಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.